ಒಂದನೇ ಹಂತದ ನಮ್ಮ ಮನೆ ಸಂಪರ್ಕದ ಅಭಿಯಾನ ಪೂರ್ತಿಯಾಗಿದೆ. ಮನೆ ಸಂಪರ್ಕದ ಅಭಿಯಾನ ಒಟ್ಟು 1876 ಬೂತಲ್ಲಿ ಕೂಡ ಪೂರ್ತಿಯಾಗಿ ಮನೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ನಂತರ ನಮ್ಮ ಬೂತ್ ಮಟ್ಟದ ಸಭೆಗಳು ಕೂಡ ಮುಗಿದಿದೆ. ಇವತ್ತಿನಿಂದ ಇನ್ನು ಮುಂದಿನ 3-4 ದಿನ 2ನೇ ಸುತ್ತಿನ ಬೂತ್ ಮಟ್ಟದ ಮನೆ ಸಂಪರ್ಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ಸುಮಾರು 61 ಕಡೆ ನಾವು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಒಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಬರ್ತಾರೆ. 20ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಧ್ಯಾಹ್ನದ ಹೊತ್ತು ಬಂಟ್ವಾಳದಲ್ಲಿ ಮತ್ತು ಸಂಜೆ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇರ್ತದೆ. ಜೊತೆಗೆ 22ನೇ ತಾರೀಕು ಅಣ್ಣಾಮಲೈ ಅವರು ಈ ಜಿಲ್ಲೆಗೆ ಬರುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ. ಅದನ್ನು ಸುಳ್ಯ ಮತ್ತು ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಮೋರ್ಚಾ, ನಮ್ಮ SC ಮೋರ್ಚಾ ಮತ್ತು OBC ಮೋರ್ಚಾದಿಂದ ಕೂಡ ಬೇರೆ ಬೇರೆ ರೀತಿಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯವನ್ನು ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 19ನೇ ತಾರೀಕು ನಮ್ಮ ಜಿಲ್ಲೆಯ ವಕೀಲರ ಒಂದು ದೊಡ್ಡ ಮಟ್ಟದ ಸಭೆ ನಡೆಯಲಿಕ್ಕಿದೆ. ಇದಕ್ಕೆ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರಾದ ಗೌತಮ್ ಭಾಟಿಯ ಅವರು ಕೂಡ ಗೌರವ್ ಭಾಟಿಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು ಈ ಒಂದು ಚುನಾವಣಾ ಕೆಲಸದಲ್ಲಿ ಚುನಾವಣಾ ಕಾರ್ಯದಲ್ಲಿ ನಮ್ಮ ಒಟ್ಟು ವೇಗವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 26ನೇ ತಾರೀಕಿನ ಒಂದು ಚುನಾವಣೆಗೆ ಪೂರ್ವ ಸಿದ್ಧತೆಯ ಎಲ್ಲ ಚಟುವಟಿಕೆಯನ್ನು ಕಾರ್ಯಕರ್ತರು ಪೂರ್ತಿಯಾಗಿ ಇಳಿದು ಕೆಲಸ ಮಾಡುವಂಥದ್ದನ್ನು ಮಾಡಿದ್ದಾರೆ. ಒಟ್ಟು ಸಾರ್ವಜನಿಕರಲ್ಲಿ ಮತ್ತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ.